ವಿದ್ಯುತ್ ಶಕ್ತಿಯು ನಮ್ಮ ಜೀವನಕ್ಕೆ ಮುಖ್ಯವಾದದ್ದಾಗಿದ್ದು ನಾವು ಅದರ ಅವಶ್ಯಕತೆ ಬಗ್ಗೆ ತಿಳಿಯೋಣ ವಿದ್ಯುತ್ ಶಕ್ತಿಯು ಶಕ್ತಿಯ ಒಂದು ರೂಪವಾಗಿದ್ದು ಸ್ವಾಭಾವಿಕವಾಗಿ ನಮ್ಮ ಸುತ್ತಲೂ ಇರುವುದು ವಿದ್ಯುತ್ ಶಕ್ತಿಯು ನಮ್ಮ ಮಾಂತ್ರಿಕ ರೂಪ ಎಂಬುದನ್ನು ನಂಬಲೇಬೇಕು ಕಾರಣವೇನೆಂದರೆ ಅದನ್ನು ಅರ್ಥೈಸಿಕೊಳ್ಳಲು ಆಗುವುದಿಲ್ಲ ಕರೆಂಟು ಅನ್ನೋದಿದೆಯಲ್ಲ ಇದು ಮನುಷ್ಯನ ಇತಿಹಾಸದಲ್ಲಿ ಏನು ಮನುಷ್ಯನ ಚರಿತ್ರೆ ಏನಿದೆ ಅದರಲ್ಲಿ ಹಿಟ್ಲರು ಮುಸೋಲಿನಿ ಹೇಗೋ ಸುನಾಮಿ ಒಂದು ಕಾಲದಲ್ಲಿ ಹೇಗೆ ಮನುಷ್ಯ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಂದು ಮಾನಸಿಕವಾದ ಒಂದು ಪಲ್ಲಟವನ್ನು ಸೃಷ್ಟಿ ಮಾಡಿದ ಒಂದು ದುಷ್ಟಶಕ್ತಿ ಅದನ್ನು ಇಲ್ಲದೆ ಮಾಡೋಕ್ಕೆ ನಮ್ಮ ನಮ್ಮ ಹಿರಿಯ ತಲೆಮಾರುಗಳು ಸಮಾಜದ ಹಿತೈಷಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಇದೆಯಲ್ಲ ಅದನ್ನು ಈಗ ಯಾರು ನೆನೆಸ್ತಾ ಇಲ್ಲ ನೋಡಿ ಈಗ ಮತ್ತೆ ಕರೆಂಟ್ ಬೇಕು ಕರೆಂಟ್ ಬೇಕು ಅಂತ ಕೆಲವು ಸಮಾಜದ ದುಷ್ಟಶಕ್ತಿಗಳು ಮತ್ತೆ ಶುರು ಮಾಡಿದ್ದಾರೆ ಕರೆಂಟ್ ಇಲ್ಲದೆ ಹೋದರೂ ಬದುಕಲಕ್ಕಾಗ್ತಲ್ಲ ಖಂಡಿತವಾಗಿಯೂ ಬದುಕಲಕ್ಕು ಆವಾಗ ನಾವೆಲ್ಲ ಬದುಕಲ್ಲ ದೇವ್ರು ಇದ್ದ ಎಲ್ಲಿದ್ದ ನೋಡಿದವ್ರು ಯಾರಿದ್ವಾ ಇಲ್ಲ ಕರೆಂಟ್ ಇದ್ದು ಮುಟ್ಟಿದವ್ರು ಯಾರಿದ್ದ ಅದು ಒಂದು ಒಂದು ರೀತಿಯ ಭ್ರಮೆ ಒಂದು ರೀತಿಯ ತಾನಲ್ಲದ್ದನ್ನು ಏನೋ ಏನೋ ಅಷ್ಟೇ ಅಷ್ಟೆ ಸಹಜವಾಗಿ ಗಾಳಿ ಬರುತ್ತೆ ಸಹಜವಾಗಿ ಬೆಳಕು ಬರುತ್ತೆ ಕತ್ತಲಾದಾಗ ನಿದ್ದೆ ಮಾಡಬಹುದು ಕತ್ತಲನ್ನು ಹಗಲಾಗಿಸುವಂತ ಗಾಳಿ ಇರೋ ಕಡೆ ನೀನು ಗಾಳಿ ಬರೋ ಕಡೆ ಹೋಗುವ ಈ ಅನಿವಾರ್ಯತೆಗಳು ಮನುಷ್ಯನಿಗಿಲ್ಲ ಸೊ ಅವು ಎರಡೂ ಅಲ್ಲದೆ ಇರೋ ಒಂದು ಒಂದು ಬೇರೆ ಅಸ್ತಿತ್ವ ಇದಕ್ಕಿತ್ತು ಅಂತ ಒಂದು ನಾನು ಹೇಳ್ತಿರೋದು ಈಗ ಅಲ್ಲೊಂದು ಫ್ಯಾನ್ ಇತ್ತು ನೋಡೋದು ಅಜ್ಜನ ಕಾಲದ ಸುಮ್ಮನೆ ಸ್ವಿಚ್ ಹಾಕಿದ್ರೆ ರೆಕ್ಕೆ ತಿರುಗತಿ ತಡ ಸಿಕ್ಕಾಪಟ್ಟೆ ಗಾಳಿ ಬರ್ತಿ ತಡ ತಣ್ಣಗಾಗ್ತಿತ್ತು ತುಂಬ ಈಗ ಎಲ್ಲ ಯಂತ್ರೋಪಕರಣಗಳು ಸುಮ್ಮನೆ ಈಗ ಏನು ಅದನ್ನು ಈಗ ನಾಶ ಮಾಡಬೇಕಾದ ಅನಿವಾರ್ಯತೆಗಳು ಇಲ್ಲ ಅವುಗಳು ಕೆಲಸ ಮಾಡಕ್ಕೆ ಶುರು ಮಾಡಿದ್ರೆ ಮಾತ್ರ ಪ್ರಕೃತಿಗೆ ಹಾನಿಯೇ ಹೊರತು ಈಗ ಸರಿ ಬಲ್ಬ್ಗಳನ್ನೆಲ್ಲ ತಗೊಂಡು ಹೋಗಿ ಎಲ್ಲಿ ಹಾಕೋದು ಎಲ್ಲಾದ್ರೂ ಒಂದು ಕಡೆ ಹಾಕಿದ್ರೆ ಅದು ಮತ್ತೆ ಪರಿಸರಕ್ಕೆ ತೊಂದರೆ ಕೊಡಬಹುದು ಹಾಗಾಗಿ ಅವುಗಳು ಈಗ ಎಲ್ಲಿದ್ದಾವೆ ಅಲ್ಲೇ ಇರೋದು ಒಳ್ಳೆಯದು ಈ ಸರ್ಕಾರದವರು ಒಂದು ಲೋಡ್ ಟ್ಯೂಬ್ಲೈಟನ್ನು ಕೊಟ್ಟು ಕಳಿಸಿದ್ರು ಆ ಟ್ಯೂಬ್ಲೈಟ್ಗಳನ್ನು ನಾವೇನು ಮಾಡಿದೀವಿ ಅಂದ್ರೆ ಅಲ್ಲಲ್ಲಿ ಬೇಲಿಗಳಿಗೆ ಈಗ ಸಾಲಾಗಿ ನಿಲ್ಲಿಸಿಟ್ಟಿದ್ವಿ ಯಾಕೆಂದರೆ ದನಗಳು ಬಂದಾಗ ಆ ಟ್ಯೂಬ್ಲೈಟು ಪಳಪಳ ಹೊಳೀತದೆಯಲ್ಲ ಒಡೆದ್ರೆ ಶಬ್ದ ಆಗ್ತದೆ ಆಮೇಲೆ ದನಗಳು ಬಂದಿದ್ದಾವೆ ಅನ್ನೋದು ನಮಗೂ ಗೊತ್ತಾಗ್ತದೆ ಅದರಿಂದ ಅದನ್ನು ಬಳಸ್ತಿದ್ವಿ ಏನು ಈ ಸ್ವಿಚ್ ಹಾಕಿದರೆ ಬೆಂಕಿ ಹತ್ತತ್ತೆ ಅನ್ನೋದು ಅಥವಾ ಬಟನ್ ಒತ್ತಿದರೆ ನೀರು ಬರುತ್ತೆ ಅನ್ನೋದು ಅಥವಾ ಸ್ವಿಚ್ ಹಾಕಿದರೆ ಬಲ್ಪ್ ಹತ್ತತ್ತೆ ಅನ್ನೋದು ಏನು ಇದು ಪವರು ಈ ನೀರಿಗೂ ಕರೆಂಟಿಗೂ ಪವರಿಗೂ ಏನೇನೋ ಕನೆಕ್ಟ್ ಮಾಡ್ತಿದ್ದಾರಲ್ಲ ಇದಿಷ್ಟು ಕನೆಕ್ಷನ್ನು ಗಂಡಸಿಗೆ ಮಾತ್ರ ಹೇಳ್ತಿದ್ದಾರೆ ಹಾಗಾದರೆ ಹೆಂಗಸಿನ ಪವರ್ ಅನ್ನೋದು ಎಲ್ಲಿದೆ ನಮ್ಮಮ್ಮ ಅವರೆಲ್ಲ ಚಿಮಣಿ ದೀಪ ಇದೆಯಲ್ಲ ಅದರಿಂದ ಎಲ್ಲ ಹಚ್ಚಿಡ್ತಿದ್ರು ಮತ್ತು ಈ ಹಣತೆ ದೀಪ ಮತ್ತು ಈ ಲಾಟಿನ್ನು ದೊಂದಿ ಅಂತೆಲ್ಲ ಹೇಳ್ತಿದ್ರು ಈ ಬಟ್ಟೆದು ಕಟ್ಟಿ ಇದು ಮಾಡ್ತಿದ್ರು ಆ ಥರದ್ದೆಲ್ಲ ನೋಡಿದ್ದೀವಿ ಕರೆಂಟ್ ನೋಡಿದ್ಲಾಗಿ ನಮ್ಮ ತಂಡದ ನಮ್ಮ ಈ ಸಂಸ್ಥೆಯ ವಿವಿಧ ಕಾರ್ಯಕಲಾಪಗಳಿಂದ ದೇಶ ವಿದೇಶಗಳನ್ನು ಸುತ್ತಾಡ್ತಾ ಇರುವಾಗ ನಾವು ಗಮನಿಸಿದ್ದೇವೆ ನೋಡಿ ಅಮೇರಿಕದಲ್ಲಿ ಅಥವಾ ಆಫ್ರಿಕಾದ ಕೆಲವು ಕಡೆಗಳಲ್ಲಿ ಏನು ಮಾಡ್ತಾರೆ ಮನುಷ್ಯನ ಹೆಣನ ಸುಡೋಕ್ಕೆ ಕರೆಂಟನ್ನು ಯೂಸ್ ಮಾಡ್ತಾರೆ ವಿಪರ್ಯಾಸ ಸಹಜವಾಗಿ ಒಬ್ಬ ಮನುಷ್ಯ ಸತ್ತು ಅವನು ಮಣ್ಣಾಗಿ ಹೋದರೆ ಎಷ್ಟು ಪ್ರಾಣಿಗಳಿಗೆ ಎಷ್ಟು ಜೀವಿಗಳಿಗೆ ಅದರಿಂದ ಒಂದು ಒಂದು ಗುಣ ಇದೆ ಹಾಂ ಅಲ್ವಾ ಅಂಥದ್ದನ್ನು ಒಂದು ಒಂದು ನಿಮಿಷದಲ್ಲಿ ಕ್ಷಣಾರ್ಧದಲ್ಲಿ ಭಸ್ಮ ಮಾಡಿ ಎಷ್ಟು ಜೀವ ಜಂತುಗಳು ಜೀವ ವೈವಿಧ್ಯ ನಾವು ಏನು ಸರಪಳಿ ಹಾಗೆ ನಡೀತಾ ಅಂತೀವೋ ಜೀವ ವೈವಿಧ್ಯಕ್ಕೆ ಒಂದು ಧಕ್ಕೆ ಕರೆಂಟು ಅನ್ನೋದು ಒಂದು ತುಂಡು ಶಿಲಾರಾಳ ಹಾಲುಮಡ್ಡಿ ಒಂದು ಬಟ್ಟೆಯ ಜೊತೆ ಉಜ್ಜಿದಾಗ ಅದು ಕಾಗದ ಚೂರುಗಳನ್ನು ಆಕರ್ಷಿಸಿತು ಎಂಬುದನ್ನು ಗ್ರೀಕ್ ತತ್ವಶಾಸ್ತ್ರಜ್ಞರು ಗಮನಿಸಿದ್ದರು ಈಗಿನ ಹುಡುಗರಿಗೆ ಕರೆಂಟೇ ಬೇಕು ಕರೆಂಟ್ ಇಲ್ದಿದ್ರೆ ಬದುಕಲ್ಲೇ ಆಗ್ತಲೇ ಹೇಳ್ತಾ ಏನು ಮಾಡ್ತಾ ಇನ್ನೇನು ಇನ್ನೇನು ಸುಮ್ಮನೆ ಇಲ್ಲಿ ಹ್ಮ್ ಈಗ ಮುಂಚೆನಂಗೆ ಹುಡುಗರು ಊರಲ್ಲಿ ಇಲ್ಲ ಎಲ್ಲ ಬೆಂಗಳೂರು ಬಾಂಬೆ ಡೆಲ್ಲಿ ಅಮೇರಿಕಾ ನಾನು ಬಂದೀಗ ಹದಿನಾರು ವರ್ಷದ ಮೇಲಾಯ್ತು ನಾನು ಹಿಂದೆ ಬಂದವರು ಅದನ್ನೇ ಹೇಳ್ತಾ ಇದ್ರು ಬರ್ತದೆ ಅಂತ ನಾ ಈಗೆಲ್ಲ ನಾನೆಲ್ಲ ಫ್ಯೂಸ್ ಹಾಕೊಂಡ್ಬಂದಿದ್ದೇನೆ ಎಲ್ಲ ತೊಗೊಂಡ್ಬಂದಿದ್ದೇನೆ ನೋಡಿ ಫ್ಯೂಸ್ ಎಲ್ಲ ಹಾಕೊಂಡ್ಬಂದಿದ್ದೇನೆ ಇನ್ನೇನು ಬರ್ತದೆ ಕರೆಂಟ್ ಬೇಕು ಅಂತ ವಾದ ಮಾಡೋ ಶಕ್ತಿಗಳು ಅಭಿವೃದ್ಧಿ ಅಂತ ಏನನ್ನು ಬಿಂಬಿಸಿದ್ದಾವೋ ಅಲ್ಲೇ ಲೋಪ ಇದೆ ಯಾವುದು ಅಭಿವೃದ್ಧಿ ಅಷ್ಟು ಚೆನ್ನಾಗಿ ಕಾಲ ಅದು ಪರವಾಗಿರೂ ನಾವು ಜನಸಾಮಾನ್ಯರ ನಾವು ಅವ್ರಿಗೆ ಉಳಿಸ್ತೀವಿ ಅಂದರೆ ಕರೆಂಟ್ನಿಂದ ಮುಕ್ತವಾದ ಸಮಾಜ ಕರೆಂಟಿನಿಂದ ಮುಕ್ತವಾದ ಈ ಭೂಮಿ ಕರೆಂಟ್ನಿಂದ ಮುಕ್ತವಾದ ಯೂನಿವರ್ಸ್ ಇದು ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಕೆಲವು ವಸ್ತುಗಳನ್ನು ಶಿಲಾರಾಳಕ್ಕೆ ವಿರುದ್ಧವಾಗಿ ಉಜ್ಜಿ ಉಜ್ಜಿದಾಗ ಸ್ಥಾಯಿ ಆವೇಶ ವೃದ್ಧಿಯಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ ಇದು ಬಹುಶಃ ಇನ್ನ ಆದರೆ ನಾವು ಏನಿದ್ರು ಅದೇ ಹಳೆ ಲೈನ್ ಕಂಬ ತಂತಿ ಲೈನು ಕೇಳ್ಕಂಡು ಕತೆ ಕೇಳ್ಕಂಡಿರಷ್ಟೇ ಈ ಥರ ಬಲ್ಪ್ ಎಲ್ಲ ಹಿಂಗೆ ಹಗ್ಲತ್ ನೋಡ್ಲಕ್ಕು ಕಾಣ್ತು ಈ ಕರೆಂಟು ಅನ್ನೋದು ಜಾಸ್ತಿ ಕೆಲಸಗಳನ್ನು ಜಾಸ್ತಿ ಉದ್ಯೋಗಾವಕಾಶ ಕ್ಷಮಿಸಿ ಜಾಸ್ತಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತೆ ಅನ್ನೋದಿದೆಯಲ್ಲ ಅದು ಭ್ರಮೆ ಅದು ಸಾಧ್ಯವೇ ಇಲ್ಲ ನೋಡಿ ಈಗ ಉದಾಹರಣೆಗೆ ನೀವು ಗಾಳಿ ಬೀಸೋ ಯಂತ್ರ ಇತ್ತಂತೆ ಗಾಳಿ ಬೀಸೋ ಯಂತ್ರ ಒಂದಿದ್ದರೆ ಒಂದು ಹತ್ತು ಜನರಿಗೆ ಗಾಳಿ ಬೀಸ್ಬೋದಂತೆ ಅದು ಒಂದು ಯಂತ್ರದಿಂದ ಹತ್ತು ಜನರಿಗೆ ಹತ್ತು ಜನ ಗಾಳಿ ಬೀಸೋಕೆ ಇಟ್ಕೊಳ್ಳಿ ಅವಾಗ ಜಾಸ್ತಿ ಆಗಿಲ್ವೋ ಉದ್ಯೋಗ ಅಲ್ವಾ ಮಜ್ಜಾವಲ್ಲ ಹೇಳೋ ಪ್ರಕಾರ ಪ್ರತಿ ಮನೆಗೂ ಕರೆಂಟ್ ಬರ್ತಾಯಿತ್ತು ಇತ್ತು ಎರಡು ಜನ ಲೈನ್ ಮ್ಯಾನೇ ಇರ್ತಿದ್ಬಿಡ ಈಗ ಅವಕ್ಕೂ ಎಂಥ ಕೆಲಸ ಇಲ್ಲ ಸುಮ್ಮನೆ ಓಡಾಡಿಕೆಂಡು ಇಲ್ಲ ಹೇಗಾರು ಮಾಡ್ಕೊಡ್ತೇವೆ ನೋಡೋಣ ಮುಂದೆ ಅವಕಾಶ ಇದೆ ಕೊಟ್ಟೇ ಕೊಡ್ತೇವೆ ಅಂತ ಹೇಳ್ತಾ ಇದ್ದ ಹೇಳ್ತಾ ಹೇಳ್ತಾ ಹಿಂಗೆ ದಿನ ಕಳೀತಾ ಇಲ್ಲಿ ಆವಿನಹಳ್ಳಿ ಕಡೆ ಅಲ್ಲೆಲ್ಲ ಲೈನ್ ಮೇಲೆ ಬಟ್ಟೆ ಒಣಗೆ ಹಾಕಿಬಿಟ್ಟಿದ್ರಲ್ಲ ಅದನ್ನೆಲ್ಲ ತೆಗೆಸಿ ಬಂದಿದ್ದಾನೆ ಈಗ ಒಂದಲ್ಲಿ ಬಿದಿರು ಮಟ್ಟಿ ಎಲ್ಲ ಬಿದಿತ್ತು ಅಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಬಂದಿದ್ದೇವೆ ಬರ್ತದೆ ಕರೆಂಟು ಕರೆಂಟು ಇದ್ರೂ ಬದುಕ್ಲಕು ಇಲ್ಲದನೂ ಬದುಕ್ಲಕು ಪ್ರೋಟಾನಿನ ಆವೇಶದ ಪರಮಾಣ ಈಜಿಕ್ವಾಲ್ಟು ಎಲೆಕ್ಟ್ರಾನ್ನ ಆವೇಶದ ಪರಿಮಾಣ ಈ ಈ ಪವರ್ ಅನ್ನೋದು ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ದಾರಲ್ಲ ಅದು ಏನೂ ಪ್ರಯೋಜನ ಬರಲ್ಲ ಕಡೆಗೂ ಇದೊಂಥರ ಈ ಇತಿಹಾಸದಲ್ಲಿ ಹೇಳೋ ಹಾಗೇ ಈ ನೆಲಮಣ್ಣಿನ ಸತ್ಯದ ಮೇಲೆ ಗಂಡು ದರ್ಪದ ನ್ಯಾಯ ಅನ್ನೋದು ನೆಲೆಗೊಂಡ ಕಥೆಯಾಗಿ ಕಾಣುತ್ತೆ ಸರಿ ಬರಲಾಗಿದೆ